ಇವತ್ತಿನ ಏನು ಜೆ ಡಿ ಎಸ್ ವಿಚಾರವಾಗಿ ನಾನು ಹೇಳಬೇಕು ಅಂದರೆ ಜೆ ಡಿ ಎಸ್ ಮಂಡ್ಯ ವಿಧಾನಸಭಾ ಕ್ಷೇತ್ರ ಜೆ ಡಿ ಎಸ್ನ ನಿಷ್ಠಾವಂತ ಕಾರ್ಯಕರ್ತರ ನೋವಾಗಿದೆ. ನಮ್ಮದಿಷ್ಟೇ ಹೊರಗಿನ ಅಭ್ಯರ್ಥಿಯಾದಂಥ ಈಗೇನು ಘೋಷಣೆ ಮಾಡಿದರೆ ಅವ್ರನ್ನ ಚೇಂಜ್ ಮಾಡಬೇಕು ಅಂತ ನಾನು ವರಿಷ್ಠರಲ್ಲಿ ಒತ್ತಾಯ ಮಾಡ್ತೀನಿ. ಜೊತೆಗೆ ನಮ್ಮ ಸ್ವಾಭಿಮಾನ ಪಡೆ ಇವತ್ತು ಈಗ ಉದ್ಭವ ಆಗಬೇಕು ಅಂದರೆ ಹೊರಗಿನ ವಿದ್ಯಾರ್ಥಿ ಕ್ಯಾಂಡಿಡೇಟನ್ನು ತಂದು ಅಭ್ಯರ್ಥಿಯನ್ನು ತಂದು ಇವತ್ತೇನು ಮಂಡ್ಯ ವಿಧಾನಸಭೆಗೆ ತಂದಿದ್ದಾರೆ ಬಲವಂತವಾಗಿ, ಅದಕ್ಕೆ ನಮ್ಮ ವಿರೋಧ ಇದೆ. ಸರ್, ಈಗ ಇಬ್ಬರ ನಡುವೆ ಮೂರನೇ ಲಾಭ ಅಂತೇಳಿ ನಿಮ್ಮ ನಡೆಯಿಂದ ಬೇರೆ ಪಕ್ಷಕ್ಕೆ ಲಾಭ ಆಗ್ಬೋದಾ ಅಂತ, ಜೆ ಡಿ ಎಸ್ ಸೋಲಿಗೆ ಕಾರಣ ಆಗ್ಬೋದಾ? ಖಂಡಿತ ಇಲ್ಲ, ನಾವು ಜೆ ಡಿ ಎಸ್ ವಿರುದ್ಧ ಅಲ್ಲ, ನಾವು ಸ್ವಾಭಿಮಾನಿ ಪಡೆ. ನಮ್ಮಲ್ಲಿ ಒಬ್ಬರು ಆಗ್ತಾರೆ, ನಮ್ಮ ಸೀನಣ್ಣ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ, ಚುನಾವಣೆ ಎದುರಿಸ್ತೀವಿ. ಥ್ಯಾಂಕ್ ಯು. ಖಂಡಿತ ಅಭ್ಯರ್ಥಿ ಚೇಂಜ್ ಮಾಡಲಿಲ್ಲ ಅಂದರೆ ನಾನು ಜಿಲ್ಲಾ ವಕ್ತಾರ ತನಕ ರಾಜೀನಾಮೆ ಕೊಡ್ತೀನಿ. ನಾನು ಜೆ ಡಿ ಎಸ್ಸು ಕುಮಾರಣ್ಣವ್ರ ವಿರುದ್ಧ ಅಲ್ಲ, ಆದರೆ ನಾನು ನನ್ನ ಮನನೊಂದು ಜೆ ಡಿ ಎಸ್ ವಕ್ತಾರ ತನಕ ರಾಜೀನಾಮೆ ಕೊಡ್ತೀನಿ.